ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಎಮ್ ರೂಪಾಕ್ಷ್. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ RRB ಗ್ರೂಪ್ ಡಿ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡಿರಿ, ಫಸ್ಟ್ ಕ್ವಶನ್ ಏನಿದೆ ಅಂದರೆ, ರಾಮ್ 88 ಮೀಟರ್ ಉದ್ದದ ಕೊಡದಲ್ಲಿ ಈಜಿದರು. ಒಂದು ನಿಮಿಷದಲ್ಲಿ ಅವರು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಈಜುವುದರ ಮೂಲಕ 176 ಮೀಟರ್ ದೂರವನ್ನು ಕ್ರಮಿಸುವುದರ ಜೊತೆಗೆ ಅದೇ ನೇರವಾದ ಹಾದಿಯಲ್ಲಿ ಹಿಂದಿರುಗುತ್ತಾರೆ. ಅವರ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನೋಡಿರಿ, ರಾಮ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನಂದರೆ 88 ಮೀಟರ್ ಉದ್ದ ಇರುವಂಥ ಒಂದು ಕೊಳದಲ್ಲಿ ಈಜ್ತಾರೆ. ಸೊ ಕೊಳದ ಉದ್ದ ಎಷ್ಟಿದೆಯಪ್ಪ, 88 ಮೀಟರ್ ಇದೆ. ಅವ್ರೇನು ಮಾಡ್ತಾರಂದರೆ, ಒಂದು ನಿಮಿಷಕ್ಕೆ ಎಷ್ಟು ಈಜ್ತಾರೆ ಅಂದರೆ 176 ಮೀಟರ್ನ ಈಜ್ತಾರೆ. ಹಾಗಾದರೆ ಅವರ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಇದು ಒಂದು ಕೊಳ ಅಂದ್ಕೊಳ್ಳೋಣ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯಪ್ಪ, 88 ಮೀಟರ್ ಇದೆ. ಸೊ ರಾಮಣ್ಣವ್ರು ಏನು ಮಾಡ್ತಾರಂದರೆ, ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟು ನಿಮಿಷ ತೊಗೋತಾರೆ, 1 ನಿಮಿಷ ಟೈಮ್ ತೊಗೋತಾರೆ. ಸೊ ನೋಡಿರಿ, ಸಮಯ ಎಷ್ಟು ತೊಗೋತಾರೆ ಅವರು, ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗಿ ಮತ್ತೆ ಬರೋಕ್ಕೆ 1 ನಿಮಿಷನ ತೆಗೆದುಕೊಳ್ತಾರೆ. ಸೊ ಒಂದು ಅಬ್ಸರ್ವ್ ಮಾಡಿರಿ, ಅವ್ರು 1 ನಿಮಿಷಕ್ಕೆ ಎಷ್ಟು ಹೋಗ್ತಾರೆ ಅಂತ ಹೇಳಿದ್ದಾರೆ, 176 ಮೀಟರ್. ಅದೇ ಥರನಾಗಿ ಕೊಳದ ಉದ್ದ ಎಷ್ಟಿದೆ ನೋಡಿರಿ, 88 ಮೀಟರ್ ಇದೆ. ಸೊ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಹೋಗ್ಬೇಕಾದ್ರೆ 88, ಇನ್ನೊಂದು ಸೈಡಿಂದ ಆ ಸೈಡಿಂದ ಈ ಕಡೆ ಬರಬೇಕಾದ್ರೆ ಮತ್ತೆ 88 ಮೀಟರ್. ಸೊ ಟೋಟಲ್ ಎಷ್ಟಾಗುತ್ತೆ ನೋಡಿರಿ, 88 + 88 ಕೂಡಿಸಿದ್ರೆ ಎಷ್ಟಾಗುತ್ತಪ್ಪ, 90 + 90 ಕೂಡಿಸಿದ್ರೆ ಎಷ್ಟಾಗುತ್ತೆ, 180 ಆಗುತ್ತೆ. ಎರಡರದಲ್ಲೂ 2 ಕಳೆದ್ರೆ ಎಷ್ಟಾಗುತ್ತೆ, 4 ಆಗುತ್ತೆ. 180 - 4 ಮಾಡಿದ್ರೆ ಎಷ್ಟಾಯ್ತಪ್ಪ, 176 ಮೀಟರ್ ಆಯಿತು. ಸೊ ನೋಡಿರಿ, ನಮಗೆ ಗೊತ್ತಿದೆ ರಾಮ್ 1 ನಿಮಿಷಕ್ಕೆ ಎಷ್ಟು ಈಜ್ತಾರೆ, 176 ಮೀಟರ್/ಸೆಕೆಂಡ್. ಹಾಗಾದರೆ ಅವ್ರ ಸರಾಸರಿ ವೇಗ ಏನಾಗುತ್ತೆ, 176 ಮೀಟರ್/ಮಿನಿಟ್ ಆಗುತ್ತೆ. ಬಟ್ ಏನು ಹೇಳಿದ್ದಾರೆ ನಿಮಗೆ, ಸೆಕೆಂಡ್ಸಲ್ಲಿ ಕೇಳಿದ್ದಾರೆ. ಸೊ ನೋಡಿರಿ, ಅವ್ರ ಸರಾಸರಿ ವೇಗ ಏನಾಗುತ್ತೆ ಅಂದರೆ, ದೂರ ಡಿವೈಡೆಡ್ ಬೈ ಸಮಯ ಆಗ್ತದೆ. ಸೊ ಇಲ್ಲಿ ದೂರ ಎಷ್ಟಿದೆ ನೋಡ್ರಿಪ್ಪ, ಇಲ್ಲಿಂದ ಹೋಗಿ ಇಲ್ಲಿಗೆ ಬರೋದ್ರಾಗೆ 176 ಆಗ್ತದೆ. ಸೊ ದೂರ ಎಷ್ಟಾಯಿತು, 176 ಆಯಿತು. ಸೊ ಈ 176 ಮೀಟರ್ ಕ್ರಮಿಸೋಕ್ಕೆ ಅವ್ರು ಎಷ್ಟು ಟೈಮ್ ತೊಗೋತಾರೆ ಅಂತ ಹೇಳಿದ್ದಾರೆ, 1 ನಿಮಿಷ ತೊಗೋತಾರೆ ಅಂತ ಹೇಳಿದ್ದಾರೆ. ಹಾಗಾದರೆ ಟೈಮ್ ಎಷ್ಟಾಯಿತು, 60 ಸೆಕೆಂಡ್ಸ್ ಆಯಿತು. ಯಾಕಂದರೆ ಇಲ್ಲಿ ಆನ್ಸರ್ಸ್ ಎಲ್ಲ ಸೆಕೆಂಡ್ಸಲ್ಲಿ ಇದೆ, ಹಾಗಾಗಿ 176/60 ಆಯಿತು. ಸೊ ಇಲ್ಲಿ ನೋಡಿರಿ, ಇಲ್ಲಿ 176/60. ಸೊ ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ಪಾಯಿಂಟ್ ಬರೋದ್ರಿಂದ ಕೆಳಗಡೆ ಬೇಸ್ನ 10 ಮಾಡ್ಕೋತೀನಿ. ಹೋ, ಸೊ ನಾನು 10 ಮಾಡ್ಕೊಂಡ್ರೆ ನನಗೇನಾಗುತ್ತಂದರೆ ಪಾಯಿಂಟ್ ಕೊಡೋಕ್ಕೆ ಈಸಿ ಆಗುತ್ತೆ. ಸೊ 10 ಮಾಡಬೇಕಂದ್ರೆ 60ನ ಯಾವುದ್ರಿಂದ ಡಿವೈಡ್ ಮಾಡಬೇಕು, 6ಲೇ ಡಿವೈಡ್ ಮಾಡಬೇಕು. 6 10 ಇಲ್ಲಿ ನೋಡಿರಿ, ಮೇಲ್ಗಡೆ 6ರಿಂದ ಏನು ಡಿವೈಡ್ ಆಗುತ್ತೆ ಅಂತೇಳಿ, 6 2 12. ಸೊ 12 5 ಉಳಿತು. ಎಷ್ಟು ಆಯ್ತಪ್ಪ, 56 ಆಯಿತು. 6 9 54. ಎಷ್ಟು ಉಳಿತಪ್ಪ, 2 ಉಳಿತು. ಸೊ 2 6ರಿಂದ ಡಿವೈಡ್ ಆಗಲ್ಲ, ಹಾಗಾಗಿ ಒಂದು ಡಾಟ್ ಇಡ್ತಿದ್ದೀನಿ. ಈಗೇನಾಯಿತು, 20 ಆಯಿತು. 6 3 18. ಸೊ ನೋಡಿರಿ, ಸ್ಪೀಡ್ ಎಷ್ಟಾಗುತ್ತೆ, ಮತ್ತು 2 ಉಳಿಯುತ್ತೆ, ಅದು ಹಂಗೆ ಕಂಟಿನ್ಯೂ ಆಗುತ್ತೆ, 29.33 ಆಗುತ್ತೆ. ಹಾಗಾದರೆ ಸ್ಪೀಡ್ ಎಷ್ಟಿದೆ ಅಂದರೆ, 29.33 ಮೀಟರ್/ಸೆಕೆಂಡ್. ಸೊ ನೋಡಿರಿ, ಆನ್ಸರ್ ಏನಾಗುತ್ತೆ, 29.33 ಇಲ್ಲಿದೆಯಲ್ಲ, ಡಿವೈಡೆಡ್ ಬೈ 10 ಇದೆ, ಹಾಗಾಗಿ ಏನಾಗುತ್ತೆ ಮತ್ತೆ 2.93 ಮೀಟರ್/ಸೆಕೆಂಡ್ ಆಗುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ, 2.93 ಮೀಟರ್/ಸೆಕೆಂಡ್ ಆಗುತ್ತೆ. ಸೊ ಅಲ್ಲಿ 29.33 ಇದೆ, ಡಿವೈಡೆಡ್ ಬೈ 10 ಇತ್ತು, ಅದನ್ನು ನಾವು ಕನ್ಸಿಡರ್ ಮಾಡಿದ್ದಿಲ್ಲ. ಸೊ ಅದನ್ನು ಕನ್ಸಿಡರ್ ಮಾಡಿದಾಗ ಒಂದು ಡಾಟ್ ಈ ಕಡೆ ಬರುತ್ತೆ, ಹಾಗೇನಾಗುತ್ತಪ್ಪ, 2.93 ಮೀಟರ್/ಸೆಕೆಂಡ್ ಆಗುತ್ತೆ. ಸೊ ನೀವು ಇಲ್ಲಿ ನೆನಪಿಡಬೇಕಾಗಿದ್ದೇನೆಂದರೆ, ಏನಪ್ಪ ಮೆಜರ್ಮೆಂಟ್ಸು ನೋಡಿರಿ, 1 ನಿಮಿಷದಲ್ಲಿ ಕೊಟ್ಟಿದ್ದಾರೆ, 1 ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಈ ಕ್ವೆಶನ್ಸ್ನ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ, ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ, ಈ ಕೆಳಗಿನ ಸರಣಿಯಲ್ಲಿ ಮುಂದಿನ ಪದವನ್ನು ಹುಡುಕಿ ಅಂತ ಕೇಳಿದ್ದಾರೆ. ಸೊ ಒಂದು ಸರಣಿ ಕೊಟ್ಟಿದ್ದಾರೆ, ಅದರೊಳಗೆ ನೀವು ಮುಂದಿನ ಪದವನ್ನು ಕಂಡುಹಿಡಿಬೇಕು. ಫಸ್ಟ್ ಪದ ಏನಿದೆಯಪ್ಪ ಅಂದರೆ, C14, ನೆಕ್ಸ್ಟ್ L28, ನೆಕ್ಸ್ಟ್ ಪದ ಅಂತ ಕೇಳಿದ್ದಾರೆ. ಸೊ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ, ಅಲ್ಫಾಬೆಟ್ ಸೀರೀಸ್ ಬೇರೆ ಮಾಡ್ತೀವಿ, ಆಮೇಲೆ ನ್ಯೂಮೆರಿಕಲ್ ಸೀರೀಸ್ ಬೇರೆ ಮಾಡ್ತೀವಿ. ಅಲ್ಫಾಬೆಟ್ ನೋಡಿರಿ, ನಾವು 3ನ ಏನಂತ ಡಿಕೋಡ್ ಮಾಡ್ತೀವಪ್ಪ ಅಂದರೆ, ಸಿನ ಏನಂತ ಡಿಕೋಡ್ ಮಾಡ್ತೀವಿ ಅಂದರೆ 3 ಅಂತ ಡಿಕೋಡ್ ಮಾಡ್ತೀವಿ. ಅದೇ ಥರನಾಗಿ ಎಲ್ಲನ ಎಷ್ಟಂತ ಡಿಕೋಡ್ ಮಾಡ್ತೀವಿ ಅಂದರೆ 12 ಅಂತ ಡಿಕೋಡ್ ಮಾಡ್ತೀವಿ. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಾಯ್ತು ನೋಡಿರಿ, 3 ಮತ್ತು 12 ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ, 9 ಡಿಫ್ರೆನ್ಸ್ ಇದೆ. ಸೊ ಹಾಗಾದರೆ ಅಲ್ಫಾಬೆಟ್ಸಲ್ಲಿ ಎಷ್ಟು ಜಾಸ್ತಿ ಆಗಿದೆ, 9 ಜಾಸ್ತಿ ಆಗಿದೆ. ಸೊ 3 + 9 = 12. ನೆಕ್ಸ್ಟ್ ಬರೋ ಟರ್ಮ್ ಏನಾಗಬೇಕು, ಮತ್ತೆ 9 ಜಾಸ್ತಿ ಆಗಬೇಕು. ಹಾಗಂದರೆ 12 + 9, 12 + 9 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 21 ಬರುತ್ತೆ. ಸೊ 21ನ ನಾವು ಡಿಕೋಡ್ ಮಾಡಿದಾಗ ಎಷ್ಟು ಬರುತ್ತಪ್ಪ ನಮಗೆ, ಆ್ಯಕ್ಚುಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಯು ಬರುತ್ತೆ. ವಿ ನೋಡಿರಿ, ವಿಕ್ಟರಿ ಸಿಂಬಲ್ ಯಾವಾಗಲೂ 22 ಇರುತ್ತೆ, 22 ಹಿಂದ್ಗಡೆ ಯಾವುದಿರುತ್ತೆ, ಯು ಇರುತ್ತೆ. ಸೊ ವಿನ ಯಾವ ಥರ ನೆನ್ಪಿಟ್ಕೋತೀರಪ್ಪ ಅಂದರೆ, ಯಾರೇ ವಿನ್ ಆದರೂ ವಿಕ್ಟ್ರಿ ಸಿಂಬಲ್ ತೋರಿಸ್ತಾರೆ. ವಿಕ್ಟ್ರಿ ಸಿಂಬಲ್ ಏನು ತೋರಿಸ್ತಾರೆ,
ಟೂ ಅಂತ ಈ ಥರ ತೋರಿಸ್ತಾರೆ. ಅದನ್ನು ಡಬಲ್ ಸರ ಮಾಡಿದರೆ 22, ಹಾಗಾಗಿ 22 ಮೈನಸ್ ಒನ್ ಏನು 21 ಯಾವುದಪ್ಪ ವಿ ಯು ಆಗ್ತದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನಿಮಗೆ ಏನಿದೆ ಅಂದರೆ ನ್ಯೂಮರಿಕಲ್ ಸೀರೀಸ್ ಇದೆ. ನ್ಯೂಮರಿಕಲ್ ಸೀರೀಸಲ್ಲಿ ನೋಡಿರಿ, ಇಲ್ಲಿ 14 ಇದೆ, ಇಲ್ಲಿ 18 ಇದೆ, ಇದು 28 ಇದೆ. ಸೊ 14 28 ಆಗ್ಬೇಕಾದ್ರೆ ಎಷ್ಟು ಆ್ಯಡ್ ಆಗಿದೆ? 14 ಆ್ಯಡ್ ಆಗಿದೆ, ಕೆಳಗಡೆ 14 ಆ್ಯಡ್ ಆಗಿದೆ. ಹಾಗಾದರೆ ನೆಕ್ಸ್ಟ್ ಟರ್ಮ್ ಕೂಡ ಏನಾಗಬೇಕು? 14 ಆ್ಯಡ್ ಆಗಬೇಕು. ಸೊ 28 ನೀವು 14 ಆ್ಯಡ್ ಮಾಡಿದರೆ ಎಷ್ಟಾಗತ್ತಪ್ಪ? 42 ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ಟರ್ಮ್ ಏನಾಗುತ್ತೆ? 42 ಯು ಆಗುತ್ತೆ. ಸೊ ಹಾಗಾದರೆ ನೋಡಿರಿ ಆನ್ಸರ್ ಯಾವುದಿದೆ? ಯು 42 ಆಗುತ್ತೆ. ಸೊ ಫಸ್ಟು ಏನು ಆಲ್ಫಾಬೆಟ್ ಬರೋದ್ರಿಂದ ಯು 42 ಆಗುತ್ತೆ. ಹಾಗಾದ್ರೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 4 ಆಗುತ್ತೆ. ಸೊ ಇದು ಏನಪ್ಪ ಎಕ್ಸಾಮ್ ಕನ್ವೀನಿಯನ್ಸಿ ಮಾಡೋದು. ಬಟ್ ಎಕ್ಸಾಮಿನೇಷನ್ ಹಾಲ್ ಇದ್ದಾಗ ಯಾವ ಥರ ಮಾಡ್ತಿರಂದರೆ ಜಸ್ಟ್ ಅಬ್ಸರ್ವ್ ಮಾಡಿರಿ. ನ್ಯೂಮರಿಕ್ಸ್ ನೋಡಿರಿ, ನ್ಯೂಮರಿಕ್ಸ್ ನೋಡಿದಾಗ ಎಲ್ಲ ಕಡೆ 42 ಇದೆ. ಹಾಗಾದರೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ನ್ಯೂಮರಿಕಲ್ ಇದು 42 ಬರುತ್ತಂತೆ. ಜಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಆಲ್ಫಾಬೆಟ್ ಅಬ್ಸರ್ವ್ ಮಾಡಿರಿ. ಇಲ್ಲಿ ಸಿ ಇದೆ, ಇಲ್ಲಿ ಎಲ್ ಇದೆ, ನೆಕ್ಸ್ಟ್ ಏನು ಬರಬೇಕು? ಸಿ ಎಲ್ ಆದಮೇಲೆ 3 + 9 = 12, 12 + 9 ಮಾಡಿದಾಗ 21 ಬರಬೇಕು. 21 ಅಂದರೆ ಯು, ಹಾಗಾಗಿ ಆನ್ಸರ್ ಏನಾಗುತ್ತೆ? ಯು 42 ಆಗುತ್ತೆ. ಸೊ ಎಕ್ಸಾಮಿನೇಷನಲ್ಲಿ ನೀವು ಇಷ್ಟೆಲ್ಲ ಡೀಟೇಲ್ ಮಾಡೋದು ಅವಶ್ಯಕತೆ ಇರಲ್ಲ. ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಡೀಟೇಲ್ ಮಾಡಿದ್ದೀನಿ. ಇಲ್ಲಿ ನೋಡಿರಿ ನ್ಯೂಮರಿಕಲ್ಸ್ ಎಲ್ಲ ಸೇಮ್ ಇದೆ, ನ್ಯೂಮರಿಕಲ್ ಸೀರೀಸಲ್ಲೆಲ್ಲ ಸೇಮ್ ಇದೆ. ಸೊ ಇಲ್ಲೆಲ್ಲ ಕಡೆ 42 ಇದೆ, ಹಾಗಾಗಿ ನಿಮಗೆ ಒಂದು ಆನ್ಸರ್ ಬಂತು. ಏನಂದರೆ ನ್ಯೂಮರಿಕಲ್ ಸೀರೀಸ್ ಮಾಡೋದು ಬೇಡ ಅಂತ. ಬಟ್ ನೀವೇನು ಕಂಡುಹಿಡಬೇಕು? ಜಸ್ಟ್ ಆಲ್ಫಾಬೆಟಿಕ್ ಸೀರೀಸ್ ಮಾತ್ರ ಕಂಡುಹಿಡಬೇಕು. ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ 4 ಯು 42 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಪ್ರತಿ ಬ್ಯಾರಲ್ನ ಸಾಮರ್ಥ್ಯವು 51 ಲೀಟರ್ಗಳಾಗಿದ್ದರೆ ಟ್ಯಾಂಕನ್ನು ಭರ್ತಿ ಮಾಡಲು ವೈನ್ ತುಂಬಿರುವ 13 ಬ್ಯಾರಲ್ಗಳು ಬೇಕಾಗುತ್ತದೆ. ಹಾಗಾದರೆ ಅದೇ ಟ್ಯಾಂಕನ್ನು ಭರ್ತಿ ಮಾಡಲು 17 ಲೀಟರ್ ಸಾಮರ್ಥ್ಯದ ಎಷ್ಟು ಬ್ಯಾರಲ್ಗಳು ಬೇಕಾಗುತ್ತದೆ ಅಂತ ಕೇಳ್ತಿದ್ದಾರೆ. ಸೊ ನೋಡಿರಿ ಒಂದೊಂದು ಬ್ಯಾರಲ್ ಸಾಮರ್ಥ್ಯ ಎಷ್ಟಿದೆಯಪ್ಪ ಅಂದರೆ 51 ಲೀಟ್ರ್ಗಳಿದೆ. ಅಂಥದ್ದು 51 ಲೀಟ್ರ್ ಇರುವಂಥ ಬ್ಯಾರಲ್ಲು ಎಷ್ಟು ಬೇಕಾಕಪ್ಪ ಅಂದರೆ 13 ಬ್ಯಾರಲ್ ಬೇಕಾಗುತ್ತೆ. ಯಾವುದಕ್ಕೆ? ವೈನ್ ತುಂಬಿಡಿಯೋಕ್ಕೆ. ಅದನ್ನೇ ನಾವೇನಾದರೂ 51 ಲೀಟ್ರ್ ಇರೋ ಬ್ಯಾರಲ್ನ 17 ಲೀಟ್ರ್ ಬ್ಯಾರಲ್ಗೆ ಚೇಂಜ್ ಮಾಡಿದರೆ ಎಷ್ಟು ಬ್ಯಾರಲ್ಗಳು ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ ಟೋಟಲ್ ಒಟ್ಟು ಸಾಮರ್ಥ್ಯ ಎಷ್ಟಾಗುತ್ತಪ್ಪ ಅಂದರೆ ಇಲ್ಲಿ ಒಣ್ಣೆ ಕೇಸಲ್ಲಿ ಒಟ್ಟು ಸಾಮರ್ಥ್ಯ ಎಷ್ಟಾಗುತ್ತೆ ನೋಡಿರಿ? ನಂಬರ್ ಆಫ್ ಬ್ಯಾರಲ್ಸ್, ಬ್ಯಾರಲ್ಗಳು ಎಷ್ಟಿದಾವಪ್ಪ ಇಲ್ಲಿ? 13 ಬ್ಯಾರಲ್ಗಳಿದೆ. ಪ್ರತಿಯೊಂದು ಬ್ಯಾರಲ್ದು ಎಷ್ಟು ಕೆಪ್ಯಾಸಿಟಿ ಇದೆ, ಎಷ್ಟು ಹಿಡ್ಕೊಳ್ಳುತ್ತದೆ? 51 ಲೀಟ್ರ್ ಹಿಡ್ಕೊಳ್ಳುತ್ತೆ. ಹಾಗಾದರೆ ಪ್ರತಿಯೊಂದು ಟೋಟಲ್ ಸಾಮರ್ಥ್ಯ ಎಷ್ಟಾಯಿತು? 51 × 13 ಆಯಿತು. ಎರಡನೇ ಕೇಸಲ್ಲಿ ಏನಾಗುತ್ತಪ್ಪ ನಮಗೆ ಒಟ್ಟು ಸಾಮರ್ಥ್ಯ ಅಂದರೆ, ಇಲ್ಲಿ ನಮಗೇನು ಗೊತ್ತಿಲ್ಲ ಅಂದರೆ ಇಲ್ಲೇ ಬ್ಯಾರಲ್ ಸಾಮರ್ಥ್ಯ ಗೊತ್ತಿದೆ ಎಷ್ಟಿದೆಯಪ್ಪ? 17 ಲೀಟ್ರ್. ಬಟ್ ನಮಗೇನು ಗೊತ್ತಿಲ್ಲ ಎಷ್ಟು ಬ್ಯಾರಲ್ಗಳು ಬೇಕಾಗಿದೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾವು ಇದನ್ನು ಏನಂತ ಇಟ್ಕೋತೀವಿ? ಎನ್ ಅಂತ ಇಟ್ಕೋತೀವಿ. ಸೊ ನೋಡಿರಿ ಈಕ್ವೇಟ್ ಮಾಡ್ಕೋರಿ. 51 × 13 = 17 × n. ಸೊ ಎನ್ ಈಕ್ವಲ್ ಟು ಏನಾಗುತ್ತಪ್ಪ? ಎನ್ ಈಕ್ವಲ್ ಟು 51 × 13 / 17. 13 × 17 = 13 / 13 = 39. ನಾನು ಯಾಕೆ ಈ ಕ್ಯಾಲ್ಕುಲೇಷನ್ ಅದೇ ಥರ ಇಟ್ಕೊಂಡೆ ಅಂದರೆ ನಮಗೆ ಡಿವಿಷನ್ ಮಾಡೋಕ್ಕಂದರೆ ಕಡಿಯೋಕ್ಕೆ ಭಾರಿ ಈಸಿ ಆಗುತ್ತೆ. ಅದೇ ನೀವೇನಾದರೂ ಅದನ್ನು ಇಂಟು ಮಾಡಿಬಿಟ್ರೆ ಮತ್ತೆ ನಿಮ್ಗೆ ಡಿವೈಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರೆ ಈ ಥರನೇ ಇಟ್ಕೊರಿ, ಯಾಕಂದರೆ ಬೇಗ ಕ್ಯಾನ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ 39 ಆಗುತ್ತೆ. ಸೊ ಇದನ್ನೇ ಇನ್ನೊಂದು ವೇದಲ್ಲಿ ಮಾಡ್ಬೋದು. ಯಾವ ಥರ ಅಂದರೆ ಜಸ್ಟ್ ಅಬ್ಸರ್ವ್ ಮಾಡಿರಿ. ಇಲ್ಲಿ ನಾನೇನು ಮಾಡ್ತೀನಂದರೆ 13 ಬ್ಯಾರಲ್ ಅಷ್ಟೇ ಇಡ್ತೀನಿ. ಸೊ ನಮಗೆ 51 ಲೀಟ್ರ್ ಬ್ಯಾರಲ್ ಇತ್ತು. ಸೊ 51 ಲೀಟ್ರ್ ಬ್ಯಾರಲ್ ಸಾಮರ್ಥ್ಯನ ಎಷ್ಟು ಬ್ಯಾರಲ್ ಲೀಟ್ರ್ ಸಾಮರ್ಥ್ಯನ ರಿಪ್ಲೇಸ್ ಮಾಡ್ತಿದ್ದೆಪ್ಪ? 51 ಲೀಟ್ರ್ ಇದ್ದಿದ್ರೆ 17 ಲೀಟ್ರ್ ಬ್ಯಾರಲ್ಸ್ ರಿಪ್ಲೇಸ್ ಮಾಡ್ತಿದೆ. ಸೊ ಒಂದು 51 ಲೀಟ್ರ್ ಬ್ಯಾರಲ್ ಆಗ್ಬೇಕಾದ್ರೆ 17 ಲೀಟ್ರದ್ದು ಎಷ್ಟಾಗುತ್ತಪ್ಪ? ಒಂದು 51 ಲೀಟ್ರ್ ಬ್ಯಾರಲ್ ಆಗ್ಬೇಕಾದ್ರೆ 17 ಲೀಟ್ರ್ ಬ್ಯಾರಲ್ಗಳು ಎಷ್ಟು ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿರಿ. 51 / 17, 17 × 17 = 13. ಸೊ 3 17 ಲೀಟ್ರ್ ಬ್ಯಾರಲ್ಸ್ ಇರಿದಾಗ ಏನಾಗುತ್ತೆ? 1 51 ಲೀಟ್ರ್ ಬ್ಯಾರಲ್ ಆಗುತ್ತೆ. ಹಾಗಾದರೆ ಇಲ್ಲಿ ಎಷ್ಟಿದೆ? 13 51 ಲೀಟ್ರ್ ಬ್ಯಾರಲ್ ಇದೆ. ಹಾಗಾದರೆ 13 51 ಲೀಟ್ರ್ ಬ್ಯಾರಲ್ಗಳಿದ್ದರೆ ಅದನ್ನು ರಿಪ್ಲೇಸ್ ಮಾಡೋಕ್ಕೆ ಎಷ್ಟು 17 ಲೀಟ್ರ್ ಬ್ಯಾರಲ್ ಬೇಕಾಗುತ್ತೆ ಅಂದರೆ 13 × 3 ಮಾಡಿದರೆ ಆಯಿತು. ಯಾಕಂದರೆ 1 51 ಲೀಟ್ರ್ ಬ್ಯಾರಲ್ನ ರಿಪ್ಲೇಸ್ ಮಾಡೋಕ್ಕೆ ಎಷ್ಟು 17 ಲೀಟ್ರ್ ಬೇಕಪ್ಪ? 3 17 ಲೀಟ್ರ್ ಬ್ಯಾರಲ್ ಬೇಕು. ಹಾಗಾಗಿ 13 × 3 ಮಾಡಿದ್ರೆ 39 ಆಯಿತು. ಸೊ ಆನ್ಸರ್ ಏನಾಗುತ್ತೆ ಅಂದರೆ 39 ಆಗ್ತದೆ, ಆಪ್ಷನ್ ನಂಬರ್ 1 ಆಗ್ತದೆ. ಸೊ ನೋಡಿರಿ ನೀವು ಕಾನ್ಸೆಪ್ಟ್ನ ಒಂದು ಸಾರಿ ತಿಳ್ಕೊಂಬಿಟ್ರೆ ಸಾಕು, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ಅಂದರೆ ಮೌಲ್ಯ ಕಂಡುಹಿಡಿಬೇಕು. ಸೊ ಇದನ್ನು ಯಾವ ಥರ ಮಾಡಬೇಕಪ್ಪ ಅಂದರೆ ಫಸ್ಟ್ ಎಲ್ಲ ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ, ಆಮೇಲೆ ಬಂದೇ ಬರುತ್ತೆ ಆನ್ಸರು. ಸೊ ಫಸ್ಟ್ ನೋಡಿರಿ, ಫಸ್ಟ್ ಏನಿದೆ, 1 × 7/9 + 5/12 + 17/18 ಅಂತಿದೆ. ಸೊ ನೋಡಿರಿ
ಫಸ್ಟ್ ಇದನ್ನು ನಾನು ಇನ್ನೂ ಸಿಂಪ್ಲಿಫೈ ಸರಳೀಕರಣ ಮಾಡ್ಕೋತೀನಿ. ಸೊ 1 × 7/9 ಇಲ್ಲಿದ್ರೆ ಯಾವ ಥರ ಮಾಡ್ಕೋಬೋದಪ್ಪ, 9 × 9 + 7 ಎಷ್ಟಾಯಿತು, 16/9 + 5/12 + 7/8 ಸೊ ಇವಾಗ ನೋಡಿರಿ ಡಿವಿಷನ್ ಸೇಮ್ ಇಲ್ಲ. ಸೊ ಏನಂದರೆ ಈ ಛೇದಗಳು ಸೇಮ್ ಇಲ್ಲ, ಛೇದಗಳು ಸೇಮ್ ಇಲ್ಲ ಅಂದರೆ ನಮಗೆ ಆ್ಯಡ್ ಮಾಡೋಕ್ಕಾಗಲ್ಲ. ಹಾಗಾದರೆ ನಾವು ಏನು ಮಾಡ್ಬೇಕಪ್ಪ, ಛೇದಗಳನ್ನ ಸೇಮ ಮಾಡ್ಕೋಬೇಕು, ಅಂದರೆ ಒಂದೇ ಥರನ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡ್ತೀವಿ ನಾವು, ಲಸಾ ತೊಗೋತೀವಿ. ಸೊ ನೋಡಿರಿ ಈಗ ನಾವು ಲಸಾ ತೆಗೆದುಕೊಳ್ತೀವಿ. ಲಸಾ ಯಾವುದಂದರೆ 9, 12 ಮತ್ತು 18. ಸೊ 9 ನಾವು ಫ್ಯಾಕ್ಟ್ರಲ್ಲಿ ಬರೆದಾಗ ಏನಾಗುತ್ತೆ, 3/3 ಆಗುತ್ತೆ. ಅದೇ ಥರನ 12 × 3/4 ಆಗುತ್ತೆ, 18 × 3/6. ಸೊ ಇವೆಲ್ಲದರಲ್ಲೂ ಕಾಮನ್ ಏನಿದೆಯಪ್ಪ, 3 ಕಾಮನ್ ಇದೆ. ಹಾಗಾಗಿ ನೋಡಿರಿ 3 ಹೊರಗಿಟ್ಕೋತೀನಿ, ಮತ್ತು ಯಾವುದಾದ್ರೂ ಹೊರಗಡೆ ಬರುತ್ತಾ ಅಂತ ನೋಡೋಣ. ಸೊ ಈ 3 ಡಿವೈಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವಿಭಾಜ್ಯ ಸಂಖ್ಯೆ ಹಾಗೆ ಇಟ್ಕೋಬೋದು. ಆದರೆ 4 ಏನಂತ ಬರಿಬೋದಪ್ಪ, 2 × 2 ಅಂತ ಬರಿಬೋದು, 6 × 3 × 2 ಅಂತ ಬರಿಬೋದು. ಸೊ ನೋಡಿರಿ ಇಲ್ಲೊಂದು 3 ಇದೆ, ಇಲ್ಲೊಂದು 3 ಇದೆ, ಮತ್ತೆ ಏನಾಯ್ತಪ್ಪ, 3 ಕಾಮನ್ ಬಂತು. ನೆಕ್ಸ್ಟ್ ನೋಡಿರಿ ಇಲ್ಲೊಂದು 2 ಇದೆ, ಮತ್ತೊಂದು 2 ಇದೆ, ಮತ್ತೊಂದು 2 ಬಂತು, ಇನ್ನೇನು ಉಳಿತಪ್ಪ, ಬರೀ 2 ಉಳಿತು. ಸೊ ಹಾಗಾದರೆ ಎಲ್ ಸಿ ಎಮ್ ಎಷ್ಟಾಗುತ್ತೆ ನೋಡಿರಿ, ಲಸಾ 3 × 3 = 9, 9 × 2 = 18, 18 × 2 = 36. ಸೊ ನಮ್ಮ ಲಸಾ ಎಷ್ಟಾಗತ್ತಂದರೆ, ಲಸಾ 36 ಆಯಿತು. ಸೊ ನೋಡಿರಿ ಲಸಾ 36 ಆದರೆ ಕೆಳಗಡೆ 36 ಅಂತ ಬರ್ಕೊಂಬಿಡ್ತೀನಿ. ಸೊ 9 ಎಷ್ಟು ಗುಣಿಸಿದ್ರೆ ನಮಗೆ 36 ಆಗುತ್ತಪ್ಪ, 4 ಗುಣಿಸಿದ್ರೆ. ಹಾಗಾದರೆ 16 ನಾವು ಎಷ್ಟು ಗುಣಿಸ್ಬೇಕು, 4 ಗುಣಿಸ್ಬೇಕು, 16 × 4 ಎಷ್ಟಾಗುತ್ತೆ, 64 ಆಗುತ್ತೆ. ಅದೇ ಥರನಾಗಿ 12 ಎಷ್ಟು ಗುಣಿಸಿದ್ರೆ ನಮಗೆ 36 ಆಗುತ್ತೆ, 3 ಗುಣಿಸಿದ್ರೆ 36 ಆಗುತ್ತೆ. ಹಾಗಾದರೆ 5 ಎಷ್ಟು ಗುಣಿಸ್ಬೇಕು, 3 ಗುಣಿಸ್ಬೇಕು, 5 × 3 ಎಷ್ಟಾಗುತ್ತಪ್ಪ, 15 ಆಗುತ್ತೆ. ಅದೇ ಥರನ ನೋಡಿರಿ 18 ಗುಣಿಸಿದ್ರೆ 36 ಆಗುತ್ತೆ, 2 ಗುಣಿಸಿದ್ರೆ 36 ಆಗುತ್ತೆ. ಹಾಗಾದರೆ 7 ಎಷ್ಟು ಗುಣಿಸ್ಬೇಕು, 2 ಗುಣಿಸ್ಬೇಕು, 7 × 2 = 14. ಸೊ 2 ಮಾಡಿರಿ, 64 + 15 + 14. ಸೊ ಆ್ಯಡ್ ಮಾಡಿದಾಗ ಏನಾಗುತ್ತೆ ನೋಡಿರಿ, 5 × 4 = 9, 9 × 4 = 13, ಕೈಲ ಬಂತು 1, 6 + 1 = 7, 7 + 1 = 8, 8 + 1 = 9. ಸೊ ಏನಾಯ್ತಂದ್ರೆ ಮೇಲ್ಗಡೆ 93 ಆಯಿತು, ಮೇಲ್ಗಡೆ ಎಷ್ಟಾಯ್ತು ನೋಡಿರಿ, 93 ಆಯಿತು, ಕೆಳಗಡೆ 36 ಆಯಿತು. ಸೊ ಇದು ಆನ್ಸರಲ್ಲಿಲ್ಲ, ಸೊ ಇದು ಆನ್ಸರಲ್ಲಿಲ್ಲ ಅಂತೇಳಿ ನಮ್ದೇನು ಆನ್ಸರ್ ತಪ್ಪಿಲ್ಲ. ಸೊ ಅವ್ರೇನು ಮಾಡಿದರೆ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದ್ದಾರೆ. ಸೊ ಇದೇನಾಗುತ್ತಂದರೆ 2 ಅಂಶ ಮತ್ತು ಛೇದ 3 ಭಾಗ ಆಗುತ್ತೆ. ಸೊ 3 ಭಾಗ ಹಾಕಿದಾಗ ಎಷ್ಟಾಗುತ್ತೆ ನೋಡಿರಿ, 3 × 1 = 3, 2 × 2 = 3, 3 × 3 = 3. ಹಾಗಾದರೆ ಏನಾಗುತ್ತಪ್ಪ, 31/12 ಆಗುತ್ತೆ. ಸೊ ನಿಮ್ಮ ಆನ್ಸರ್ ಎಷ್ಟಾಗುತ್ತಂದರೆ 31/12 ಆಗುತ್ತೆ. ಸೊ ನೋಡಿರಿ ಇಲ್ಲೂ ಒಂದು ಟ್ರಿಕ್ ಇದೆ, ಏನಪ್ಪ ಅಂದರೆ ನೀವು ಅಬ್ಸರ್ವ್ ಮಾಡಿರಿ, ಎಲ್ಲ ಕಡೆ 31 ಅಂಶದಲ್ಲಿ, ಛೇದಗಳಲ್ಲಿ ಮಾತ್ರ ಏನಂದರೆ 14, 18, ಇದು 15 ಆಗಬೇಕಿತ್ತು, 15, 12 ಈ ಥರ ಇದೆ. ಸೊ ಆ ಥರ ಇದ್ದಾಗ ಏನು ಮಾಡ್ಬೇಕಂದ್ರೆ ನೀವು ಅಂಶಗಳನ್ನು ಬಿಡ್ರಿ, ಛೇದಗಳ ಮೇಲೆ ಫೋಕಸ್ ಮಾಡಿರಿ. ಸೊ ಎಷ್ಟಾಗತ್ತಪ್ಪ ಇಲ್ಲಿ ಛೇದ, 36 ಇದೆ, 36 ಇದ್ದರೆ 36 ಡಿವಿಷನ್ ಯಾವುದಾಗುತ್ತೆ, 14 ಆಗಲ್ಲ, ಇನ್ನು 18 ಆಗುತ್ತೆ, 12 ಆಗುತ್ತೆ, 15 ಕೂಡ ಆಗಲ್ಲ. ಸೊ 18, 16 ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೀವು ಕಂಡುಹಿಡಿದ್ಬಿಟ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಗೊತ್ತಾಗುತ್ತೆ. ಸೊ ಆನ್ಸರ್ ಏನಾಗುತ್ತಪ್ಪ, 31/12 ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ, ತಪ್ಪಿ ಹೋಗಿರೋ ಪದಗಳನ್ನು ಆಯ್ಕೆ ಮಾಡಿ ಸಂಖ್ಯೆಗಳ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಸೊ ನೋಡಿರಿ ಇಲ್ಲೇನು ತಪ್ಪು ಹೋಗಿದೆ ಅಂತ ನಾವು ಕಂಡುಹಿಡಿಬೇಕು. ಫಸ್ಟು ಬರ್ಕೊಂಬಿಡೋಣ ಏನು ಕೊಟ್ಟಿದ್ದಾರೆ ಅಂತ, 5, 6, 7, 8, 6, 7, 7, 8 ನೆಕ್ಸ್ಟ್ 2 ಇಟ್ಟಿದ್ದಾರೆ. ಸೊ ನೋಡಿರಿ 2 ಇಟ್ಟಿದ್ದೀನಿ, ಆಮೇಲೆ 10, 11, 7, 8. ಸೊ ನೀವು ಜಸ್ಟ್ ಅಬ್ಸರ್ವ್ ಮಾಡಿರಿ ಸಿರೀಸಲ್ಲಿ, ಲಾಸ್ಟ್ 2 ಏನಿದೆ ಅಂದರೆ 78 ಇದೆ, ಎಲ್ಲ ಕಡೆ 78 ಇದೆ. ಸೊ ನೋಡಿರಿ ಎಲ್ಲ ಕಡೆ 78 ಇದೆ ಅಂದರೆ ಆಪ್ಷನಲ್ಲೂ ಕೂಡ 2 78 ಇರಬೇಕು. ಸೊ ಜಸ್ಟ್ ಅಬ್ಸರ್ವ್ ಮಾಡಿರಿ ಆಪ್ಷನಲ್ಲಿ ಎಲ್ಲೆಲ್ಲಿ 78 ಇದೆ ಅಂತೇಳಿ. ಸೊ 1 ಆಪ್ಷನಲ್ಲಿ ಏನಿದೆ, 89, 88 ಇದೆ. ಹಾಗಾದರೆ ಆಗಲ್ಲ, ಯಾಕಂದರೆ ಇಲ್ಲಿ 78 ಬರಬೇಕು, ಲಾಸ್ಟಿಗೆ ಏನು ಬಂದಿದೆ, 78 ಬಂದಿದೆ, ಹಾಗಾಗಿ ಈ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ನೋಡಿರಿ 88, 78 ಇದೊಂದು ಆಗ್ತದೆ. ನೆಕ್ಸ್ಟ್ ನೋಡಿರಿ 89, 78, 91, 10, 78 ಇದು ಕೂಡ ಆಗ್ತದೆ. ನೆಕ್ಸ್ಟ್ ನೋಡಿರಿ 89, 88 ಇದೆ, ಇದಾಗಲ್ಲ, ಯಾಕಂದರೆ 78 ಇರಬೇಕು. ಹಾಗಾಗಿ 2 ಆಪ್ಷನ್ನ ಎಲಿಮಿನೇಟ್ ಮಾಡಿದ್ರಿ. ನೆಕ್ಸ್ಟ್ ಇನ್ನೊಂದು ಅಬ್ಸರ್ವ್ ಮಾಡಿರಿ, ನಿಮಗೆ ಆನ್ಸರ್ನ ಎಷ್ಟು ಸಿಂಪ್ಲಿಫೈ ಮಾಡ್ಬೋದು ಮತ್ತು ಎಷ್ಟು ಬೇಗ ಕಂಡುಹಿಡಿಯೋದಂತ ಟ್ರಿಕ್ ಹೇಳ್ಕೊಡ್ತಿದ್ದೀನಿ. ಇಲ್ಲಿ ನೋಡಿರಿ 5, 6 ಅಂದರೆ 5, 6, 6, 7, 8 7, 8 ನೆಕ್ಸ್ಟ್ ಬರೋದೇನಾಗಬೇಕಪ್ಪ, 8, 9 ಆಗಬೇಕು. ಬಟ್ ಇಲ್ಲೇನಿದೆ, 8, 8 ಇದೆ, ಹಾಗಾಗಿ ಈ ಆಪ್ಷನ್ ಆಗಲ್ಲ. ಯಾವ ಆಪ್ಷನ್ ಆಗುತ್ತೆ, 8, 9, 7, 8, 9, 10, 7, 8. ಸೊ ನೋಡಿರಿ ಆನ್ಸರ್ ಎಷ್ಟು ಈಸಿಯಾಗಿ ಬಂತಲ್ಲ. ಸೊ ಇದನ್ನು ನೀವು ವಿತಿನ್ 5 ಸೆಕೆಂಡ್ಸ್ 10 ಸೆಕೆಂಡ್ಸಲ್ಲಿ ಕೂಡ ಮಾಡ್ಬೋದು. ಸೊ ಹಾಗಾಗಿ ನೀವು ಆಪ್ಷನನ್ನು ಒಂದ್ಸರಿ ಅಬ್ಸರ್ವ್ ಮಾಡಿ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ.
ಸೊ ಈ ಸಿರೀಸ್ ಏನಿದೆಯಪ್ಪ ಅಂದರೆ ನೋಡ್ರಿ, ಸಿರೀಸ್ ಏನಿದೆ ಅಂದರೆ ಇಲ್ಲಿ ನೋಡ್ರಿ ಎಲ್ಲ ಕಡೆ 78 ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ 78 ಇಡ್ತಿದ್ದೀವಿ, ಇಲ್ಲಿ ಕೂಡ 78 ಇಡ್ತಿದ್ದೀವಿ. ಇಲ್ಲಿ ನೋಡ್ರಿ 5 6 6 7. ಸೊ ಇಲ್ಲೊಂದಿದೆ 5 6 6 7. ನೆಕ್ಸ್ಟ್ ಏನು ಬರ್ಬೇಕಪ್ಪ, 7 8. ಸೊ ಇಲ್ಲಿ 8 ಬಂತು. ನೆಕ್ಸ್ಟ್ ಇಲ್ಲೇನು ಬರುತ್ತೆ, 9 ಬರುತ್ತೆ, ಆದಮೇಲೆ 10. ನೋಡ್ರಿ ಇಲ್ಲಿ ಕಂಟಿನ್ಯೂ ಇದೆ. ನೆಕ್ಸ್ಟ್ ಕೆಳಗಡೆದು ನೋಡ್ರಿ 6 7 7 8 8 9. ಸೊ ಇಲ್ಲಿ 9 ಬಂತು, ಇಲ್ಲೇನು ಬರ್ಬೇಕು 9 10. ಸೊ ಅಂದರೆ ಏನು ಮಾಡಿದ್ದಾರೆ, 5 6 ಆದಮೇಲೆ 6 7 ಕೊಟ್ಟಿದ್ದಾರೆ, 6 7 ಆದಮೇಲೆ 7 8 8 9. ಈ ಥರ ಸಿರೀಸ್ ಕಂಟಿನ್ಯೂ ಆಗಿದೆ. ಸೊ ಇದು ಸಿರೀಸು, ಬಟ್ ನೀವು ಹೆಂಗೆ ಟ್ರಿಕ್ಲೇ ಮಾಡ್ಬೋದು ಅಂದರೆ, ಆಗಲೇ ಹೇಳಿದ್ನಲ್ಲ ಆ ಥರ ಮಾಡಿರಿ, ಅವಾಗ ನಿಮ್ಗೆ ಏನಾಗುತ್ತಂದರೆ ನಿಮ್ಮ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆಯೇ ಬೀಳಲ್ಲ. ಸೊ ನೀವು ಆಪ್ಷನ್ ಎಲಿಮಿನೇಷನ್ ಮೂಲಕ ಏನಂದರೆ ಆನ್ಸರ್ನ ಈಸಿಯಾಗಿ ಕಂಡುಹಿಡಿದ್ಬಿಡ್ತೀರ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ರೂ 132ಕ್ಕೆ ಖರೀದಿಸಿದ ಆಟಿಕೆಯನ್ನು ನಂತರ ಶಬೀರ್ ಅವರು ಅದನ್ನು 15% ಆಗಬೇಕಿದು 15% ನಷ್ಟು ಲಾಭದಲ್ಲಿ ಮಾರಿದರು. ಹಾಗಾದರೆ ಆಟಿಕೆಯ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಶಬೀರ್ ಅಣ್ಣವ್ರು ಏನು ಮಾಡ್ತಾರಪ್ಪ ಅಂದರೆ, ಒಂದು ಆಟಿಕೆಯನ್ನು ಖರೀದಿ ಮಾಡ್ತಾರೆ. ಎಷ್ಟು ಖರೀದಿ ಮಾಡ್ತಾರೆ, 132 ರೂಪಾಯಿ ಖರೀದಿ ಮಾಡ್ತಾರೆ. ಮಾಡಿದ ನಂತರ ಏನು ಮಾಡ್ತಾರೆ, ಅದನ್ನು 15% ನಷ್ಟು ಲಾಭದಲ್ಲಿ ಮಾರ್ತಾರೆ. ಸೊ 15% ಲಾಭದಲ್ಲಿ ಮಾರಿದರೆ ಆಟಿಕೆಯ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಯಾವಾಗಲೂ ಖರೀದಿಸಿದ ಬೆಲೆ ಅಥವಾ ಖರೀದಿ ಬೆಲೆ ಏನಿರುತ್ತಂದರೆ, ಖರೀದಿ ಬೆಲೆ ಏನಿರುತ್ತಪ್ಪ ಅಂದರೆ 100% ಇರುತ್ತೆ. ಖರೀದಿ ಬೆಲೆ ಎಷ್ಟಿರುತ್ತೆ, 100% ಇರುತ್ತೆ. ಮಾರಿದ ಬೆಲೆ ಏನಿರುತ್ತಂದರೆ ಈ 100%ಗೆ ನಷ್ಟ ಆಗಿದ್ರೆ ಮೈನಸ್ ಆಗುತ್ತೆ, ಲಾಭ ಆಗಿದ್ರೆ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಲಾಭ ಆಗಿದೆ, ಲಾಭ ಅಂದರೆ ಎಷ್ಟಾಗಿದೆ, 15%. ಹಾಗಾದರೆ ಎಷ್ಟಾಗುತ್ತೆ, 115% ಆಗುತ್ತೆ. ಸೊ ಖರೀದಿ ಮಾರಿದ ಬೆಲೆ ಏನಾಗುತ್ತೆ, 100% ಅಂದರೆ ಖರೀದಿ ಬೆಲೆ ಪ್ಲಸ್ ಲಾಭ ಈಕ್ವಲ್ ಟು ಮಾರಿದ ಬೆಲೆ ಆಗುತ್ತೆ. ಸೊ ನಮಗೆ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ 100% ಈಕ್ವಲ್ ಟು 132 ಆದರೆ 115% ಈಕ್ವಲ್ ಟು ಇದ್ದಾರೆ. ಸೊ ನೋಡ್ರಿ, 100% ಈಕ್ವಲ್ ಟು 132 ಆದರೆ 115% ಈಕ್ವಲ್ ಟು ಎಷ್ಟು ಅಂತ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, 132 × 115 / 100. ಸೊ 5 2 10 0 1. ಸೊ ಎಷ್ಟಾಯ್ತಪ್ಪ, 10 ಆಯಿತು, 1 ಉಳಿತು, 15 ಆಯಿತು, 5 3. ಸೊ ನೋಡ್ರಿ ನೆಕ್ಸ್ಟು ನಾನೇನು ಮಾಡ್ತೀನಿ ಅಂದರೆ, ಕೆಳಗಡೆ ಇದನ್ನು 10 ಮಾಡ್ಕೋತೀನಿ, ಯಾಕಂದರೆ ಡೆಸಿಮಲ್ಸ್ ಇದೆ. 2 10 2 6 12 ಎಷ್ಟು ಉಳಿತಪ್ಪ, 1 ಉಳಿತು, ಮತ್ತು 12 ಆಯಿತು, 2 6 12. ಸೊ ಮೇಲ್ಗಡೆ ಏನು ಉಳಿತು ಅಂದರೆ, 66 × 23 ಕೆಳಗಡೆ ಡಿವೈಡೆಡ್ ಬೈ 10 ಉಳಿತು. 10 ಯಾಕೆ ಉಳಿತಂದರೆ, 10 ಯಾಕೆ ಉಳಿಸಿದೆ ಅಂದರೆ, ನಮಗೆ ಡೆಸಿಮಲ್ಸಲ್ಲಿ ಆನ್ಸರ್ ಬರುತ್ತೆ, ಈಸಿಯಾಗಿ ಕ್ಯಾಲ್ಕುಲೇಷನಲ್ಲಿ ಅಂತ 10 ಇಟ್ಟಿದ್ದೀನಿ. ಫರ್ದರ್ ಡಿವಿಷನ್ ಆಗುತ್ತೆ, ಬಟ್ ಕ್ಯಾಲ್ಕುಲೇಷನ್ ಲೆಂದಿ ಆಗೋದು ಬೇಡ ಅಂತ. ಸೊ ನೋಡ್ರಿ ನಾವೇನು ಮಾಡ್ಬಿಡೋಣ, 66 × 23 ಮಾಡ್ಕೊಂಬಿಡೋಣ. ಸೊ ನೋಡ್ರಿ ಇಲ್ಲಿ 6 ಅನ್ನೋದು 23ಕ್ಕೆ ಮಲ್ಟಿಪ್ಲೈ ಆಗಿದೆ. 23 × 6 ಯಾವ ಥರ ಮಾಡ್ತೀರಾ? ಸೊ ನೋಡ್ರಿ 23 × 6 ಯಾವ ಥರ ಮಾಡ್ಬೋದು ಅಂದರೆ, 20 + 3 × 6 ಮಾಡ್ಬೋದು. 26ಲೇ ಎಷ್ಟಪ್ಪ, 2 6ಲೆ 12, 26ಲೆ 120. ಸೊ 6 3ಲೆ ಎಷ್ಟು 18. ಹಾಗಾದರೆ 26ಲೆ ಎಷ್ಟಾಗುತ್ತೆ, 138 ಆಗುತ್ತೆ. ಸೊ ಹಾಗಾದರೆ 26ಲೆ ಎಷ್ಟಾಯಿತು, 138. ಎಷ್ಟು ಕೈಲ ಬಂತು, 13 ಕೈಲ ಬಂತು. 26ಲೆ ಎಷ್ಟಾಯಿತು, 138 ಆಯಿತು. 138ಕ್ಕೆ ಎಷ್ಟು ಆ್ಯಡ್ ಮಾಡಬೇಕು ನೀವು, 13 ಆ್ಯಡ್ ಮಾಡಬೇಕು. 138ಕ್ಕೆ 3 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 141 ಬರುತ್ತೆ. 13 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 141ಕ್ಕೆ ಮತ್ತೆ ಎಷ್ಟು ಆ್ಯಡ್ ಮಾಡಬೇಕಾಗುತ್ತೆ ನೀವು, 10 ಆ್ಯಡ್ ಮಾಡಬೇಕಾಗುತ್ತೆ. ಹಾಗಾದರೆ ಎಷ್ಟಾಗುತ್ತೆ, 151 ಆಗುತ್ತೆ. ಸೊ ನೋಡ್ರಿ ಆನ್ಸರ್ ಏನು ಬಂತು, 66 × 23 ಮಾಡಿದಾಗ 151 × 1518 ಬಂತು. ಸೊ ಹಾಗಾಗಿ ಇಲ್ಲೇನು ಬರ್ತದಪ್ಪ ಅಂದರೆ, 1518 ಬರುತ್ತೆ. 1518 ಡಿವೈಡೆಡ್ ಬೈ 10 ಇರೋದ್ರಿಂದ ನಾವು ಎಷ್ಟು ಸ್ಥಾನ ಬಿಟ್ಟು ಡಾಟ್ ಇಡಬೇಕು, 1 ಸ್ಥಾನ ಬಿಟ್ಟು ಡಾಟ್ ಇಡಬೇಕು. ಹಾಗಾದರೆ ಏನಾಗುತ್ತೆ, 101.8 ಆಗುತ್ತೆ. ಸೊ ಆನ್ಸರ್ ಯಾವುದು, ಆಪ್ಷನ್ ನಂಬರ್ 3 ಆಗುತ್ತೆ. ನೋಡ್ರಿ ಡಾಟ್ 8 ಆದಮೇಲೆ ನಿಮಗೆ 0 ಬಂದರೆ ಫರ್ಕ್ ಆಗಲ್ಲ, ಬಟ್ ಮುಂಚೆ 0 ಬಂದರೆ ಫರ್ಕ್ ಆಗುತ್ತೆ. ಎಂಟ್ರ್ ಮುಂದೆ ಬಂದರೆ ಫರ್ಕ್ ಆಗಲ್ಲ ದಶಮಾಂಶದಲ್ಲಿ, ಬಟ್ ನಮ್ಮ ರಿಯಲ್ ಫಿಗರಲ್ಲಿ ಎಂಟ್ರ್ ಮುಂದೆ ಬಂದರೆ ನಮಗೆ ಫರ್ಕ್ ಆಗುತ್ತೆ, ಬಟ್ ದಶಮಾಂಶ ಪದ್ಧತಿಯಲ್ಲಿ ಎಂಟ್ರ್ ಮುಂದೆ 0 ಬಂದರೆ ಫರ್ಕ್ ಆಗಲ್ಲ, ಎಂಟ್ರ್ಕ್ಕಿಂತ ಮುಂಚೆ 0 ಬಂದರೆ ಫರ್ಕ್ ಆಗುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 3 ಆಗುತ್ತೆ. ಸೊ ನೋಡ್ರಿ ಕ್ವಶನ್ ತುಂಬ ಸಿಂಪಲ್ ಆಗಿದೆ. ನೀವೇನು ಮಾಡ್ಬೇಕಂದ್ರೆ, ಈ ಥರ ಮ್ಯಾಥಮೆಟಿಕ್ಸ್ ಟ್ರಿಕ್ಸ್ನ ಅಪ್ಲೈ ಮಾಡ್ಕೋತಿದ್ರೆ ನೀವು ಕ್ವಶನ್ಸ್ನ ಭಾಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಹಾಂ ನೆಕ್ಸ್ಟ್ ಕ್ವಶನ್ ಕೂಡ ಸರಳೀಕರಣದ ಮೇಲೆ ಇದೆ.
ಸೊ ಇದನ್ನು ಕೂಡ ಬಿಡಿಸ್ಕೊತೋಗೋಣ. ಇದನ್ನು ಯಾವ ಥರ ಬಿಡ್ಸೋಣಪ್ಪ ಅಂದರೆ ಬಾಡಮಸ್ ರೂಲ್ ಅಥವಾ ಬಾಡಮಸ್ ರೂಲ್ ಅಥವಾ ಆವಿ ಬಾಗು ಸವ್ಯ ಬಾಡಮಸ್ ರೂಲ್ ಅಥವಾ ಆವಿ ಬಾಗು ಸವ್ಯ ಇದ್ರ ಮೂಲಕ ಮಾಡೋಣ. ಫಸ್ಟು ಆವೃತ್ತಗಳು ಅಂದರೆ ಬ್ರಾಕೆಟ್ಸ್ನ ಬಿಡಿಸ್ತಾ ಹೋಗೋಣ. ಸೊ ಇಲ್ಲಿ ನೋಡಿರಿ ಮೇಲ್ಗಡೆ ಮಾರ್ಕ್ ಬರಬೇಕಿತ್ತು, ಬಂದಿಲ್ಲ, ಡಿ ಟಿ ಪಿ ಎರರ್. ಸೊ ಇಲ್ಲಿ ಮೇಲ್ಗಡೆ ಏನಿದೆಯಪ್ಪ ಅಂದರೆ ಇಲ್ಲೊಂದು ಮಾರ್ಕ್ ಇದೆ. ಸೊ ನೋಡಿರಿ ಫಸ್ಟ್ ನಾವೇನು ಮಾಡಬೇಕಂದ್ರೆ ಆ ಮಾರ್ಕ್ ಇರೋದನ್ನು ತಗೋಬೇಕು. ಸೊ ಮಾರ್ಕ್ ಇರೋದನ್ನು ತಗೊಂಡು ಆಮೇಲೆ ಭಾಗಾಕಾರ ಗುಣಾಕಾರ ಸಂಕಲನ ವ್ಯವಕಲನ ಈ ಥರ ಮಾಡಬೇಕು. ಸೊ ಇಲ್ಲಿ ಮಾರ್ಕ್ ಇರೋದನ್ನು ತೆಗಿಬೇಕಂದ್ರೆ ನೀವೇನು ಮಾಡಬೇಕು, ಫಸ್ಟು 11 × 3 ಹನ್ನೊಂದು ಮೂರಲೇ ಎಷ್ಟಾಗತ್ತಪ್ಪ, 11 × 3 33 ಆಯಿತು. ಸೊ ಈಕ್ವೇಷನ್ ನೋಡಿರಿ ಏನಾಗುತ್ತೆ, 35 − 132 / 33 ಆಯಿತು. ಸೊ ನಾನು ಈ ಬ್ರಾಕೆಟ್ನಷ್ಟೇ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ, ಆಮೇಲೆ ಈ ಬ್ರಾಕೆಟ್ ಬರ್ತೀನಿ, ಆಮೇಲೆ ಈ ಬ್ರಾಕೆಟ್ ಬರ್ತೀನಿ, ಯಾಕಂದರೆ ಬ್ರಾಕೆಟ್ ವೈಸ್ ನಾವು ಕ್ಲೋಸ್ ಮಾಡ್ತಾ ಹೋಗೋಣ, ಆಗ ನಮಗೆ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ನೋಡಿರಿ ಇದರಲ್ಲೂ ಕೂಡ ನಿಮಗೇನಂದರೆ ಫಸ್ಟು ಡಿವಿಷನ್ ಮಾಡಬೇಕು, ಯಾಕಂದರೆ ಭಾಗಾಕಾರ ಇದೆ. ಸೊ ಫಸ್ಟ್ ಏನು ಮಾಡಬೇಕು, ಭಾಗಾಕಾರ ಮಾಡಬೇಕು. 132 / 33 ಭಾಗಾಕಾರ ಮಾಡಿದರೆ ಎಷ್ಟಾಗುತ್ತೆ ನೋಡಿರಿ, 132 / 33 ಭಾಗಾಕಾರ ಮಾಡಿದರೆ ಎಷ್ಟಾಗುತ್ತೆ. ಸೊ ನೀವು ಈ ಥರ ಇದ್ದಾಗ ಜಸ್ಟ್ ಏನು ಮಾಡ್ಬೇಕಪ್ಪ, ಯುನಿಟ್ ಡಿಜಿಟ್ನ ಅಬ್ಸರ್ವ್ ಮಾಡಿರಿ. ಇಲ್ಲಿ ಯುನಿಟ್ ಪ್ಲೇಸಲ್ಲಿ ಏನಿದೆ, ಮೂರಿದೆ, ಈ ಯುನಿಟ್ ಪ್ಲೇಸಲ್ಲಿ ಏನಿದೆ, 2 ಇದೆ. ಸೊ 3ಕ್ಕೆ ಯಾವಾಗ ಯುನಿಟ್ ಪ್ಲೇಸ್ ಏನು 8 ಮಾಡಿದರೆ 2 ಬರುತ್ತಪ್ಪ, 3 × 3 = 6, 3 × 3 = 9, 3 × 4 = 12. ಹಾಗಾದರೆ ಎಷ್ಟು ಆ್ಯಡ್ 8 ಮಾಡ್ಬೇಕು, ನಾವು 4ನ 8 ಮಾಡಬೇಕು. ಹಾಗಾದರೆ ಸೊ ನೋಡಿರಿ ನೀವು ಕನ್ಫ್ಯೂಷನ್ಸ್ ಇದ್ದರೆ ನೀವು ಮಲ್ಟಿಪ್ಲೈ ಮಾಡ್ಬೋದು, 4ರಿಂದನೇ ಅದು ಡಿವೈಡ್ ಆಗುತ್ತೆ. ಬಟ್ ನಿಮಗೆ ನಾನೇನು ಟ್ರಿಕ್ ಹೇಳ್ಕೊಡ್ತಿದ್ದೀನಿ ಅಂದರೆ ನೀವು ಯುನಿಟ್ ಪ್ಲೇಸ್ ಕಾನ್ಸೆಪ್ಟ್ ನಿಮಗೆ ತುಂಬ ಈಸಿಯಾಗಿ ನೆನಪಿದ್ರೆ ನೀವು ಕ್ವೆಶನ್ಸನ್ನು ಎಕ್ಸಾಮಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಯುನಿಟ್ ಪ್ಲೇಸ್ ಕೆಳಗಡೆ 3 ಇದೆ, ಮೇಲ್ಗಡೆ 2 ಇದೆ, ಅಂದರೆ 3ಕ್ಕೆ ಎಷ್ಟು ಇಂಟು ಮಾಡಿದರೆ ನಾವು 2 ಬರುತ್ತೆ, 3 × 4 = 12. ಹಾಗಾದರೆ 12 ಬರಬೇಕಂದ್ರೆ ಎಷ್ಟು ಇಂಟು ಮಾಡಬೇಕು, 4 × 12 = 4 ಮಾಡಬೇಕು. ಅದೇ ಥರನಾಗಿ 132 / 33 ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತಪ್ಪ, 4ಕ್ಕೆ ಬರುತ್ತೆ. ಯಾಕಂದರೆ ನೋಡಿರಿ 33 × 4 ಮಾಡಿರಿ, 4 × 3 = 12, ಕೈಲ ಬಂತು 1, 4 × 3 = 12, ಕೈಲ ಬಂತು 1 = 13. ಸೊ ಇಲ್ಲೇನಾಗತ್ತಪ್ಪ, 33 × 33 = 4. ಸೊ ನೋಡಿರಿ ಇಲ್ಲೇನು ಉಳಿತು ನಿಮಗೆ, 4 ಉಳಿತು. ಇಲ್ಲೇನೈತಪ್ಪ, 35 − 4 ಆಯಿತು. ಸೊ 35 ರೊಳಗೆ ನಿಮ್ಗೆ 4 ತೆಗೆದ್ರೆ ಎಷ್ಟು ಆಯ್ತಪ್ಪ, 31 ಉಳಿತು. ನೋಡಿರಿ ಪಾಸಿಟಿವ್ ಇದೆ. ನೆಕ್ಸ್ಟ್ ಏನಿದೆ ಅಂದರೆ ಇಲ್ಲಿ 91 / ಈ ಬ್ರಾಕೆಟ್ ಬಂತೀಗ, 91 / 31 ಮಾಡಬೇಕು. ಸೊ 93 / 31 ಮಾಡಬೇಕು. ಸೊ ನೋಡಿರಿ 93 / 31 ಮಾಡಿದಾಗ ಇಲ್ಲಿ ಕೂಡ ಯುನಿಟ್ ಪ್ಲೇಸ್ನೇ ನೀವು ಪ್ಲೇಸ್ ಮಾಡಿರಿ. ಯುನಿಟ್ ಪ್ಲೇಸ್ ಪ್ರಕಾರ ಮಾಡಿದಾಗ ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಸೊ ಎಷ್ಟರಿಂದ ಭಾಗ ಆಗುತ್ತಪ್ಪ, 3ರಿಂದ ಭಾಗ ಆಗುತ್ತೆ. ಹಾಗಾದರೆ 33 / 31 = 31 / 3. ಸೊ ಇಲ್ಲಿ ಎಷ್ಟಾಯಿತು ನಿಮಗೆ, 3 ಬಂತು. ಸೊ ನೆಕ್ಸ್ಟ್ ಯಾವ ಬ್ರಾಕೆಟ್ ಬಂತು, ಈಗ ಇಲ್ಲಿವರೆಗೂ ನಾವು ಕ್ಲೋಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಯಾವ ಬಂತಪ್ಪ ಅಂದರೆ ಇಲ್ಲಿ 46 ಇದೆ, 46 - ಇದೆ. ಸೊ 46 ಒಳಗೆ ನೀವು 3 ಕಳೆದ್ರೆ ಎಷ್ಟು ಉಳಿಯತ್ತಪ್ಪ, 43 ಉಳಿಯತ್ತೆ. ಸೊ ನೋಡಿರಿ 46 / 3 ಕಳೆದ್ರೆ 43 ಉಳಿಯತ್ತೆ. ಸೊ ಇವಾಗ ಏನು ಉಳಿಯುತ್ತಪ್ಪ ಅಂದರೆ ಈ ಪೂರ್ತಿ ಬ್ರಾಕೆಟ್ ಹೋಯಿತು, ನಮ್ಗೆ ಎಷ್ಟು ಆನ್ಸರ್ ಬಂತಂದರೆ 43 ಬಂತು. ಸೊ ನೆಕ್ಸ್ಟ್ ನೋಡಿರಿ ಇಲ್ಲೇನು ಉಳಿತಂದರೆ 129 / 43 ಉಳಿತು. ಸೊ 129 / 43 ಉಳಿತು. ಸೊ ಇಲ್ಲಿ ಕೂಡ ಯುನಿಟ್ ಪ್ಲೇಸ್ನ ನೀವು ಅಬ್ಸರ್ವ್ ಮಾಡಿದಾಗ 3 × 3 = 9. ಹಾಗಾದರೆ ಇದು 3ರಿಂದನೇ ಡಿವೈಡ್ ಆಗುತ್ತೆ. ಸೊ 43 × 43 = 3. ಸೊ ಆನ್ಸರ್ ಎಷ್ಟಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ 1 3 ಆಗ್ತದೆ. ಸೊ ಇದೇನಂದರೆ ಈ ಥರ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಬೇಕು. ಫಸ್ಟು ಮೇನ್ ಬ್ರಾಕೆಟ್ನ ಕ್ಲೋಸ್ ಮಾಡ್ತಾ ಮಾಡ್ತಾ ನೀವು ಬಂದಾಗ ಮಾತ್ರ ನಿಮಗೆ ಕರೆಕ್ಟ್ ಆನ್ಸರ್ ಬರುತ್ತೆ, ಇಲ್ಲಾಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 3 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿರಿ, ನೆಕ್ಸ್ಟ್ ಕ್ವಶನ್ ಸೊ 8ನೇ ಕ್ವಶನ್ ಏನಿದೆ ಅಂತ ನೋಡ್ಕೊಂಬರೋಣ. ಸೊ 8ನೇ ಕ್ವಶನ್ ಕೂಡ ಏನಂದರೆ ಸಿಂಪ್ಲಿಫಿಕೇಷನ್ ಮೇಲಿದೆ. ಸೊ ಇದನ್ನು ಕೂಡ ನೀವು ಏನಂದರೆ ಸಿಂಪ್ಲಿಫೈ ಮಾಡಬೇಕು. ಇದಕ್ಕೂ ಕೂಡ ಯಾವ ರೂಲ್ ಅಪ್ಲೈ ಮಾಡ್ತೀರಪ್ಪ ಅಂದರೆ ಬಾಡಮಸ್ ರೂಲ್ ಅಂದರೆ ಆವಿ ಬಾಗು ಸವ್ಯ. ಸೊ ನೋಡಿರಿ ಈ ರೂಲ್ನ ನೀವು ನೆನ್ಪಿಟ್ಕೋರಿ, ಆವಿ ಬಾಗು ಸವ್ಯ. ಸೊ ಇದ್ರ ಪ್ರಕಾರನೇ ಮಾಡಬೇಕು. ಸೊ ಫಸ್ಟ್ ಇದರಲ್ಲಿ ಏನು ಬರುತ್ತಪ್ಪ ಅಂದರೆ ಭಾಗಾಕಾರ ಬರುತ್ತೆ. ಸೊ ನೋಡಿರಿ ಅದಕ್ಕಿಂತ ಮುಂಚೆ ಏನು ಬರುತ್ತೆ ಅಂದರೆ ಆವೃತ್ತಗಳು ಬರುತ್ತೆ. ಆವೃತ್ತಗಳಂದರೆ ಬ್ರಾಕೆಟ್. ಹಾಗಾಗಿ ನಾವೇನು ಮಾಡೋಣಂದರೆ ಬ್ರಾಕೆಟ್ನ ತಕ್ಕೊಳ್ಳೋಣ. ಸೊ ನೋಡಿರಿ ಫಸ್ಟೇ ಬ್ರಾಕೆಟ್ ಒಳಗಡೆ ಅದರೊಳಗಡೆ ಫಸ್ಟ್ ಏನು ಬರುತ್ತೆ ಅಂದರೆ ಭಾಗಾಕಾರ ಬರುತ್ತೆ. ಸೊ ಇಲ್ಲಿ ಭಾಗಾಕಾರ ಇರೋದು ಯಾವುದಪ್ಪ, ಇದೊಂದೇ ಟರ್ಮ್ ಮಾತ್ರ ಭಾಗಾಕಾರ ಇದೆ. ಸೊ ಹಾಗಾದರೆ ಇದೇನಾಗುತ್ತೆ ನೋಡಿರಿ, 18ನ ನೀವು 6ರಲ್ಲಿ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ, 3 ಆಗುತ್ತೆ. ಹಾಗಾದರೆ ಬ್ರಾಕೆಟಲ್ಲಿ ಏನು ಹಿಡಿತು, 96 − 18ನ ನೀವು ಏನು ಮಾಡಿದ್ರಿ, 6ರಲ್ಲೇ ಡಿವೈಡ್ ಮಾಡಿದ್ರೆ ಅವಾಗ ಏನು ಉಳಿಯುತ್ತಪ್ಪ, 3 ಉಳಿಯುತ್ತೆ. −3 − 58 ಆಯಿತು. ಸೊ ನೋಡಿರಿ ಬ್ರಾಕೆಟ್ ಕ್ಲೋಸ್ ಮಾಡಿದೆ. ಈಗ ನೋಡಿರಿ
ಇಲ್ಲಿ 96 ಮೈನಸ್ 3 ಮೈನಸ್ 58 ಇದೆ. ಸೊ ನಾನೇನು ಮಾಡ್ತೀನಿ ಅಂದರೆ 3 58ನ ಕೂಡಿಸ್ಬಿಡ್ತೀನಿ. 58 3 ಕೂಡಿಸಿದ್ರೆ ಎಷ್ಟಾಗತ್ತಪ್ಪ, 96 ಮೈನಸ್ 61 ಆಗುತ್ತೆ. ಸೊ ನೋಡಿರಿ 61 ಆಯಿತು. ಸೊ 96 61 ಕಳೆದ್ರೆ ಎಷ್ಟು ಉಳಿಯುತ್ತೆ, 6 ಒಳಗೆ 1 ಕಳೆದ್ರೆ 5, 9 6 ಹೋದರೆ 3. ಸೊ 35 ಉಳಿತು. ಸೊ ಈ ಬ್ರ್ಯಾಕೆಟ್ ಪೂರ್ತಿ ಕ್ಲೋಸ್ ಆಗಿ ನಿಮ್ಗೆ ಎಷ್ಟು ಬಂತಪ್ಪ ಅಂದ್ರೆ ಇಲ್ಲಿ 35 ಬಂತು. ಸೊ ನೋಡಿರಿ ಈ ಬ್ರ್ಯಾಕೆಟಿಂದ ನಿಮಗೆ 35 ಬಂತು. ಸೊ ಇವಾಗ ಇಕ್ವೇಷನ್ ಏನಾಗುತ್ತಂದರೆ 75 ಮೈನಸ್ 35 ಡಿವೈಡೆಡ್ ಬೈ 5 ಪ್ಲಸ್ 4 ಇಂಟು 7 ಆಗುತ್ತೆ. ಸೊ ಇಲ್ಲಿ ನೋಡಿರಿ ಅಗೇನ್ ಇಲ್ಲೇನು ಮಾಡ್ಬೇಕಪ್ಪ ಅಂದರೆ ಭಾಗಾಕಾರ ಮಾಡಬೇಕು. ಭಾಗಾಕಾರ ಯಾವುದಕ್ಕೆ ಮಾಡ್ತೀರಾ, 35 ಬೈ 5, ಇದು ಫಸ್ಟ್ ಭಾಗಾಕಾರ, ಆಮೇಲೆ ಗುಣಾಕಾರ ಮಾಡಬೇಕು. ಸೊ ನೋಡಿರಿ 35 ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟು ಬರುತ್ತೆ, 35 ನೀವು 5 ಭಾಗಿಸಿದ್ರೆ ಎಷ್ಟು ಬರುತ್ತಪ್ಪ ನಿಮಗೆ, 7 ಬರ್ತದೆ. 75 ಮೈನಸ್ 35 5 ಭಾಗಿಸಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 7 ಬರ್ತದೆ. ಸೊ ಪ್ಲಸ್ ಇವಾಗ ಏನು ಮಾಡ್ಬೇಕು ನೀವು ನೆಕ್ಸ್ಟು ಗುಣಾಕಾರ ಮಾಡಬೇಕು. ಭಾಗಾಕಾರ ಆದಮೇಲೆ ಏನಿದೆಯಪ್ಪ, ಗುಣಾಕಾರ ಇದೆ. ಸೊ ಗುಣಾಕಾರ ಮಾಡಿರಿ, 17 ಇಂಟು 4, 17 4 ಎಷ್ಟಾಗುತ್ತೆ, 17 4 68 ಆಗುತ್ತೆ. ಸೊ ಎಷ್ಟಾಯ್ತಪ್ಪ ಇಲ್ಲಿ, 68 ಆಯಿತು. ಸೊ ಇವಾಗ ನೋಡಿರಿ ನೆಕ್ಸ್ಟ್ ಬರೋದೇನಂದರೆ ಸಂಕಲನ. ನೆಕ್ಸ್ಟ್ ಏನು ಬರುತ್ತೆ, ಸಂಕಲನ. ಸಂಕಲನ ಅಂದರೆ 75 ಪ್ಲಸ್ 68 ಕೂಡಿಸ್ಕೋಬೇಕು. ಕೂಡಿಸ್ಕೋರಿ, 75 ಪ್ಲಸ್ 68, 8 ಪ್ಲಸ್ 5 ಕೂಡಿಸಿದ್ರೆ ಎಷ್ಟು ಬರುತ್ತಪ್ಪ, 13 ಬರುತ್ತೆ. ಕೈಲ 1, 7 ಪ್ಲಸ್ 7 14. ಸೊ 143 ನೀವು 7 ಕಳೆದ್ರೆ ನಿಮ್ಗೆ ಎಷ್ಟು ಉಳಿಯತ್ತಪ್ಪ, 136 ಉಳಿಯುತ್ತೆ. ಸೊ ಹಾಗಾದರೆ ನಿಮ್ಮ ಉತ್ತರ ಎಷ್ಟಾಗುತ್ತೆ, 136 ಆಗುತ್ತೆ. ಸೊ ಈ ಥರ ಇಕ್ವೇಷನ್ ಇದೆ. ನೀವು ಏನು ಮಾಡಬೇಕಂದ್ರೆ ಬಾಡಮಸ್ ಅಥವಾ ಆವಿ ಭಾಗಿಸವೆ ಈ ರೂಲ್ ಅಪ್ಲೈ ಮಾಡ್ಕೊತ ಹೋಗ್ರಿ. ಫಸ್ಟು ಬ್ರ್ಯಾಕೆಟ್ ರಿಮೂವ್ ಮಾಡಿರಿ, ಆಮೇಲೆ ಡಿವಿಷನ್ ಮಾಡಿರಿ, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿರಿ, ಆಮೇಲೆ ಅಡಿಷನ್ ಮಾಡಿರಿ, ಆಮೇಲೆ ಸಬ್ಸ್ಟ್ರಾಕ್ಷನ್ ಮಾಡಿರಿ. ಸೊ ಈ ಕ್ವಶನ್ಸ್ನ ನೀವು ಏನು ಮಾಡಿರಿ, ಮಾರ್ಕ್ ಆ್ಯಂಡ್ ರೀಡ್ ಅಂತ ಇಟ್ಟಿರಿ. ಸೊ ನಿಮ್ಗೆ ಲಾಸ್ಟಲ್ಲಿ ಟೈಮ್ ಸಿಕ್ಕತ್ತಲ್ಲ, ಆವಾಗ ನೀವು ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನೀವು ಫಸ್ಟಲ್ಲೇ ಸಾಲ್ವ್ ಮಾಡೋಕ್ಕೋದ್ರೆ ಗಡ್ಬಿಡಿಯಾಗಿ ಯಾವುದಾದ್ರೂ ಒಂದು ಡಾಟಾ ಮಿಸ್ ಆಗಿಬಿಟ್ರೆ ನಿಮ್ಗೇನಾಗುತ್ತಪ್ಪ ಅಂದರೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಟೆನ್ಷನ್ ಆಗಿ. ಅದಕ್ಕೆ ಏನು ಮಾಡಿರಿ, ಈ ಥರದ ಕ್ವಶನ್ಸ್ನ ಮಾರ್ಕ್ ಆ್ಯಂಡ್ ರಿವ್ಯೂ ಅಂತ ಇಟ್ಟಿರಿ. ನಿಮಗೆ ಗೊತ್ತಾಗುತ್ತೆ ಸೈಡ್ ಡಿಸ್ಪ್ಲೇಲಿ ಯಾವುದು ಮಾರ್ಕ್ ಆ್ಯಂಡ್ ರಿವ್ಯೂ ಇದೆ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಕ್ವಶನ್ ಬಂದರೆ ಬೇಗ ಸಾಲ್ವ್ ಮಾಡ್ತೀರಾ. ಸೊ ಅದೇ ಥರನಾಗಿ ನೆಕ್ಸ್ಟ್ ಕ್ವಶನ್ ನೋಡಿರಿ, 1.004 ಮೈನಸ್ 0.4 ಇದಕ್ಕೆ ಸಮನಾಗಿದೆ. ಸೊ ಈ ಕ್ವಶನ್ಸ್ನ ಯಾವ ಥರ ಸಾಲ್ವ್ ಮಾಡ್ತೀರ ಅಂದರೆ ಇದು ತುಂಬ ಸಿಂಪಲ್ ಆಗಿದೆ. ಸೊ ನಿಮಗೆ ಇಲ್ಲಿ ಏನಂದರೆ ನೀವು ಇದನ್ನು ನೋಡಿದ ತಕ್ಷಣವೇ ಆನ್ಸರ್ ಮಾಡ್ಬೇಕು, ಯಾಕಂದರೆ ಅಷ್ಟು ಈಸಿ ಆದ ಕ್ವಶನ್ಸ್. ನೋಡಿರಿ ಫಸ್ಟ್ ನೋಡಿರಿ ಏನಿದೆ, 1.004 ಮೈನಸ್ 0.4. ಸೊ ಈ ಥರ ಇದ್ದಾಗ ನೀವು ಜಸ್ಟ್ ಅಬ್ಸರ್ವ್ ಮಾಡಬೇಕಾಗಿದ್ದು ಏನಂದರೆ ಯೂನಿಟ್ ಡಿಜಿಟ್ ಅಂದರೆ ಕೊನೆಯ ಸ್ಥಾನದಲ್ಲಿ ಏನಿದೆಯಪ್ಪ, ಇಲ್ಲಿ 4 ಇದೆ. ಸೊ 4 ನೀವು ಸೊನ್ನೆಲಿ ಕಳೆದ್ರೆ ನಿಮ್ಗೆ ಎಷ್ಟು ಉಳಿಯುತ್ತೆ, 4 ಉಳಿಯುತ್ತೆ. ಸೊ ಕೊನೆಯ ಇದರಲ್ಲಿ 4 ಕೊನೆಯ ಡಿಜಿಟ್ 4 ಇರುವಂಥ ಆಪ್ಷನ್ ಯಾವುದು, 1 ಆಪ್ಷನಲ್ಲಿ 6 ಇದೆ, 2 ಆಪ್ಷನಲ್ಲಿ 0 ಇದೆ, 3 ಆಪ್ಷನಲ್ಲಿ ಕೊನೆ ಡಿಜಿಟ್ ಎಲ್ಲ ಬರೀ ಒಂದೇ ಇದೆ, 4 ಆಪ್ಷನಲ್ಲಿ 4 ಇದೆ. ಹಾಗಾದರೆ ಆನ್ಸರ್ ಏನಾಗುತ್ತೆ, 4 ಆಪ್ಷನ್ನೇ ಆಗುತ್ತೆ. ಸೊ ನೋಡಿರಿ ಈ ಥರ ಕ್ವಶನ್ಸ್ ಇದ್ದಾಗ ನೀವು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ನ ನೆನ್ಪಿಟ್ಕೊಳ್ಳೋದ್ರಿಂದ ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂದರೆ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಈ ಕ್ವಶನಿಗೆ ಇದೇ ಆನ್ಸರಪ್ಪ, ಇದನ್ನು ನಾವು ಫರ್ದರ್ ಕ್ಯಾಲ್ಕುಲೇಷನ್ ಮಾಡೋದು ಬೇಡ ಅಂತ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತಂದರೆ 0.064 ಆಗುತ್ತೆ. ಸೊ ಅದು ಯಾವ ಥರ ಬರುತ್ತೆ ನೋಡಿರಿ, ಇಲ್ಲೇನಿದೆ 1.004 ಮೈನಸ್ 0.4, ಇಲ್ಲೇನಿಲ್ಲ ಅಂದರೆ ನಾವೇನು ತೊಗೋಬೋದು, ಸೊನ್ನೆನ ತೊಗೋಬೋದು. ನಾನು ಆಗಲೇ ಹೇಳ್ದಂಗೆ ನಮಗೆ ದಶಮಾಂಶದಲ್ಲಿ ನಂಬರ್ ಮುಂದೆ ಸೊನ್ನೆ ಬಂದರೆ ತೊಂದರೆ ಇಲ್ಲ, ಬಟ್ ನಾರ್ಮಲ್ ಇದರಲ್ಲಿ ಈಗ 1 ಮುಂದೆ ಸೊನ್ನೆ ಬಂದರೆ ತೊಂದರೆ ಆಗುತ್ತೆ. ನಾರ್ಮಲಲ್ಲಿ ಸಂಖ್ಯೆ ಹಿಂದೆ ಸೊನ್ನೆ ಬಂದರೆ ತೊಂದರೆ ಇಲ್ಲ, ಅದೇ ಥರನೇ ದಶಮಾಂಶ ಪದ್ಧತಿಯಲ್ಲಿ ನಮಗೆ ಯಾವುದೇ ಸಂಖ್ಯೆ ಮುಂದೆ 0 ಬಂದರೂ ತೊಂದರೆ ಇಲ್ಲ, ಯಾಕಂದರೆ ಆ ವ್ಯಾಲ್ಯೂ ಅಷ್ಟೇ ಉಳಿಯುತ್ತೆ. ಸೊ ನೋಡಿರಿ ಇಲ್ಲೇನಿದೆ 1.004 ಮೈನಸ್ 0.4 ಅಂತಿತ್ತು, ನಾನು ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ 0.00 ಅಂತ ತೊಗೊಂಡಿದ್ದೀನಿ. ಸೊ ಇವಾಗ ನೋಡಿರಿ 4 ನೀವು ಸೊನ್ನೆ ಕಳೆದ್ರೆ ಎಷ್ಟು ಉಳಿಯುತ್ತಪ್ಪ, 4 ಉಳಿಯುತ್ತೆ. ಸೊನ್ನೆಯಲ್ಲಿ 0 ಕಳೆದ್ರೆ 0, ಈಗ ಇಲ್ಲಿ 0 ಇದೆ, ಇಲ್ಲಿ 4 ಇದೆ, ನಾನೇನು ಮಾಡ್ತೀನಿ 1 ತೊಗೋತೀನಿ. ಸೊ 10 4 ಕಳೆದ್ರೆ ಎಷ್ಟು ಉಳಿಯುತ್ತಪ್ಪ, 6 ಉಳಿಯುತ್ತೆ. ಅಗೇನ್ ಇಲ್ಲೊಂದು ಪಾಯಿಂಟ್ ಇದೆ. ಸೊ ಇಲ್ಲೇನು ಮಾಡ್ತೀನಿ, ಕೈಲ 1 ಕೊಡ್ತೀನಿ, ಯಾಕಂದರೆ ಇಲ್ಲಿ 1 ತೊಗೊಂಡಿದ್ದೆ. ಸೊ 1 1 ಹೋದ್ರೆ ಏನು ಉಳಿಯುತ್ತೆ, 0 ಉಳಿಯುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ, 0.604 ಆಗುತ್ತೆ. ಸೊ ನೋಡಿರಿ ಕ್ವಶನ್ಸ್ ನಾನು ಆಗಲೇ ಹೇಳ್ದಂಗೆ ನಿಮಗೆ ಒಂದು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಎಷ್ಟೋ ಕ್ವಶನ್ಸ್ನ ಏನಂದರೆ ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಕೂಡ ಸಾಲ್ವ್ ಮಾಡ್ಬೋದು. ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ನೀವು ಎಕ್ಸಾಮಲ್ಲಿ ಅಟೆಂಡ್ ಆಗ್ಬೇಕಾದ್ರೆ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋಗ್ಬೇಡ್ರಿ, ಒಂಚೂರು ಆಪ್ಷನ್ಸ್ ಕೂಡ ಗಮನ ಹರಿಸ್ರಿ. ಆಪ್ಷನಲ್ಲಿ ಈ ಥರದ್ದು ಇದ್ದರೆ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ನಿಮಗೇನು ಟೆಸ್ಟ್ ಮಾಡ್ತಿರ್ತಾರೆ ಅಂದರೆ ನಿಮ್ಮ ಬ್ರೈನ್ ಎಷ್ಟು ಸ್ಪೀಡಾಗಿ ಓಡ್ತಿದೆ ಅನ್ನೋದನ್ನು ಟೆಸ್ಟ್ ಮಾಡ್ತಿರ್ತಾರೆ. ಸೊ ಅದೇ ಥರನಾಗಿ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಒಬ್ಬ ವ್ಯಕ್ತಿಯು 1 ರೂಪಾಯಿಗೆ 5 ಪೆನ್ನುಗಳನ್ನು ಖರೀದಿ ಮಾಡುತ್ತಾನೆ ಮತ್ತು 4 1 ರೂಪಾಯಿಗೆ ಮಾರಾಟ ಮಾಡುತ್ತಾನೆ, ಹಾಗಿದ್ದರೆ ಆತನ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿರಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನಂದರೆ 1 ರೂಪಾಯಿಗೆ ಎಷ್ಟು ಪೆನ್ ತೊಗೊತಾನೆ, 5 ಪೆನ್ ತೊಗೊತಾನೆ. ನೆಕ್ಸ್ಟ್ ಏನು ಮಾಡ್ತಾನಪ್ಪ ಅಂದರೆ 1 ರೂಪಾಯಿಗೆ
ಒಂದು ರೂಪಾಯಿಗೆ ಎಷ್ಟು ಪೆನ್ ಮಾರ್ತಾನೆ? 4 ಪೆನ್ ಮಾರ್ತಾನೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿರಿ, ತೊಗೊಂಡಿದ್ದ ರೇಟು 1 ರೂಪಾಯಿ, ಮಾರಿದ ರೇಟು 1 ರೂಪಾಯಿ. ಬಟ್ ನಿಮಗೆ ಇಲ್ಲಿ ಏನು ಸೇವ್ ಆಯಿತು? ಒಂದು ಪೆನ್ ಉಳಿತು. ಸೊ ಇಲ್ಲೇನು ಉಳಿಯುತ್ತಪ್ಪ ನಿಮಗೆ? ಒಂದು ಪೆನ್ ಉಳಿಯುತ್ತೆ. ಪ್ರತಿ 4 ಪೆನ್ನು ಮಾರಿದಾಗ ನಿಮಗೆ ಎಷ್ಟು ಪೆನ್ ಉಳಿಯುತ್ತೆ? 1 ಪೆನ್ ಉಳಿಯುತ್ತೆ. ಹಾಗಾದರೆ ನಮ್ದು ಇಲ್ಲಿ ಸೇವಿಂಗ್ಸ್ ಅಂದರೆ ಲಾಭ ಏನಪ್ಪ ನಮಗೆ? ಇಲ್ಲಿ 1 ಪೆನ್ನು. ಹಾಗಾದರೆ ನಮಗೆ ಲಾಭ ಎಷ್ಟಾಗುತ್ತಂದರೆ, ಪ್ರತಿ 4 ಪೆನ್ನಿಗೆ ಎಷ್ಟು ಪೆನ್ ಉಳಿಯುತ್ತಪ್ಪ ನಮಗೆ? 1 ಪೆನ್ ಉಳಿಯುತ್ತೆ. ಹಾಗಂದ್ರೆ ನಾವು ಎಷ್ಟು ಸೇವ್ ಮಾಡ್ತೀವಿ? 1/4 ಸೇವ್ ಮಾಡ್ತೀವಿ. ಸೊ ನೋಡಿರಿ, ಈಗ 1 ರೂಪಾಯಿಗೆ 4 ಕೊಟ್ಬಿಟ್ರೆ 1 ಉಳಿತು. ನೆಕ್ಸ್ಟ್ ಬರೋದ್ರಲ್ಲಿ ಏನಾಗುತ್ತೆ? ಇದು 1 ಹೋದರೆ ಇನ್ನು 3 ಪೆನ್ ಕೊಡಬೇಕಾಗುತ್ತೆ. ಹಾಗಾದರೆ ಎಷ್ಟು ಸೇವ್ ಆಗುತ್ತೆ ನಿಮಗೆ? 1 ಪೆನ್ನು 4 ಪ್ರತಿ 4ನೇ ಪೆನ್ನಿಗೆ ಎಷ್ಟು ಸೇವ್ ಆಗುತ್ತಪ್ಪ? 1 ಪೆನ್ ಸೇವ್ ಆಗುತ್ತೆ. ಹಾಗಾದರೆ ಇದನ್ನು ನಾವು ಯಾವ ಥರ ಬರಿಬೋದು ಅಂದರೆ 1/4 ಅಂತ ಬರಿಬೋದು ಲಾಭ. ಸೊ ಇದನ್ನು ನಾವೇನು ಮಾಡಬೇಕು? ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕು. ಹಾಗಾಗಿ ನಾನೇನು ಮಾಡ್ತಿದ್ದೀನಿ? ಇಂಟು 100 ಮಾಡ್ತಿದ್ದೀನಿ. ಸೊ ನೋಡಿರಿ, 4 × 1 = 4 25. ಹಾಗಾದರೆ ಎಷ್ಟು ಪರ್ಸೆಂಟ್ ಲಾಭ ಆಗುತ್ತಪ್ಪ ಅವನಿಗೆ? 25% ಲಾಭ ಆಗುತ್ತೆ. ಸೊ ಇಲ್ಲಿ ನೋಡಿರಿ, ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ ಮೇಲೆ ಹೋಗ್ಬೇಡ್ರಿ. ಇಲ್ಲಿ ಎಷ್ಟು ಪೆನ್ನಿಗೆ ಏನು ಉಳಿಯುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು. ಯಾಕಂದರೆ 5 ಪೆನ್ನಿಗೆ 1 ಪೆನ್ ಉಳಿಯಲ್ಲ ನಮಗೆ, ಪ್ರತಿ 4 ಪೆನ್ನಿಗೆ 1 ಪೆನ್ ಉಳಿಯುತ್ತೆ. ಹಾಗಾದರೆ ನಮಗೆ 4 ಪೆನ್ ಮೇಲೆ ಎಷ್ಟು ಲಾಭ ಆಗುತ್ತೆ? 1 ಪೆನ್ ಲಾಭ ಆಗುತ್ತೆ. ಹಾಗಾಗಿ ನಾನು ಲಾಭನ ಏನು ಮಾಡಿದ್ದೀನಿ? 1/4 ಅಂತ ಬರ್ಕೊಂಡಿದ್ದೀನಿ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ 1 ಆಗುತ್ತೆ. ಸೊ ನೋಡಿರಿ, ಇದು ಇವತ್ತಿನ ಸೆಷನ್ನು. ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.